ಗೌರಿ, ಯಾವುದೋ ಫೋನ್ ಬಂದಿದೆ ನೋಡಮ್ಮ. ಯಾರ್ದಮ್ಮ ಫೋನು? ಮಹೇಶ ಫೋನ್ ಮಾಡಿದನಮ್ಮ. ಮಾತಾಡಮ್ಮ, ಮಾತಾಡು, ಮೊದ್ಲು ಮಾತಾಡು. ನಾವಿಲ್ಲಿದ್ರೆ ಅವಳು ಮಾತಾಡೋಕ್ ಸಾಧ್ಯನಾ? ಅಲ್ಲ ಕಣೆ, ನಾನು ಅದು ಬನ್ನಿ ಒಂದ್ ನಿಮಿಷ ಹೇಳ್ತೀನಿ. ಅಲ್ಲ ಭಾಗ್ಯ, ಬನ್ನಿ ಒಂದ್ ನಿಮಿಷ ನಾ ಹೇಳ್ತೀನಿ, ನಡೀರಿ. ಗೌರಿ, ನಾನು ಅಲ್ಲ ಫೋನ್ ತೆಗೆಯೋದಕ್ಕೆ ಯಾಕೆ ಇಷ್ಟೊತ್ತು ಮಾಡ್ತೀಯ? ಮಾತಾಡು ಗೌರಿ, ನೀನ್ ಲೈನ್ ಅಲ್ಲಿ ಇದೆಯಲ್ಲೋ ಅಂತ ನನಗೆ ಹೇಗೆ ಗೊತ್ತಾಗ್ಬೇಕು ಹೇಳು. ಹೇಳು ಗೌರಿ. ನಿಮ್ಮ ಮನೇಲಿ ಅದೇನೋ ಪೂಜೆ ಇಟ್ಕೊಂಡಿದ್ದೀರಂತಲ್ಲ, ಅಜ್ಜಮ್ಮ ನಂಗೆ ಅದಕ್ಕೆ ಬರ್ಲೇಬೇಕು ಅಂತ ಹಠ ಮಾಡ್ತಿದ್ದಾರೆ. ನಾನು ಅಲ್ಲಿ ಬಂದು ಏನ್ ಮಾಡ್ಲಿ ಹೇಳು? ನಾನು ನಿನಗೀಗ ಗಂಡ ಹೆಂಡತಿ ಅಲ್ಲ. ನಾವಿಬ್ರು ಏನೇ ಪೂಜೆ ಮಾಡಿದ್ರು ಅದು ನಾಟಕದ ಪೂಜೆ ಅನ್ಸ್ಕೊಳುತ್ತೆ ಹೊರತು ನಿಜವಾದ ಪೂಜೆ ಅನ್ಸ್ಕೊಳ್ಳೋದಿಲ್ಲ. ನಾನು ಹೇಳೋದು ಅರ್ಥ ಆಗ್ತಿದೆ ತಾನೆ? ನಿನ್ನೆ ಕೇಳ್ತಿರೋದು ಗೌರಿ, ಉತ್ತರ ಕೊಡು. ಪರಿಸ್ಥಿತಿ ಹೀಗಿರುವಾಗ ಏನು ಅಂತ ನಿನಗೆ ಗೊತ್ತಿರುವಾಗ ನೀನು ಇಂಥದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು. ಇಷ್ಟಕ್ಕೂ ಈಗ ನಾನು ನಿನ್ನ ಗಂಡ ಅಲ್ಲ ಅಂದಮೇಲೆ ಅವ್ರು ಯಾಕೆ ನನ್ನ ಪೂಜೆ ಕರಿಬೇಕು? ಅವ್ರು ನನ್ನ ಪೂಜೆ ಕರಿತಿದ್ದಾರೆ ಅಂದ್ರೆ ನೀನು ನನ್ನ ನಿನ್ನ ಡಿವೋರ್ಸ್ ವಿಷಯ ಮನೇಲಿ ತಿಳಿಸಿಲ್ಲ ಅನ್ನಂಗಾಯ್ತು. ಈ ಸಮಸ್ಯೆಗಳೆಲ್ಲ ಹುಟ್ಟಿರೋದು ನಿನ್ನ ಮನೇಲಿ ಇನ್ನೂ ಯಾರಿಗೂ ಸತ್ಯ ಹೇಳದೆ ಇರೋದ್ರಿಂದ. ದಯವಿಟ್ಟು ನಂಗೆ ಇದರಿಂದ ಒಂದು ಮುಕ್ತಿ ಕೊಡ್ಸು ಗೌರಿ. ಈ ಹಿಂಸೆಲೆ ನನ್ನ ಕೈಲಿ ಬದುಕೋದಿಕ್ಕೆ ಆಗ್ತಿಲ್ಲ. ನಾನು ಎಷ್ಟು ದಿನ ಅಂತ ಒದ್ದಾಡ್ಲಿ ಹೇಳು? ನಿನ್ನಿಂದ ನಾನು ಡಿವೋರ್ಸ್ ತಗೊಂಡ್ಮೇಲೆ ನಿನ್ನಿಂದ ನನಗೆ ಯಾವ ಸಮಸ್ಯೆನೂ ಆಗಬಾರ್ದು. ಆದ್ರೆ ನೀನು ಇನ್ನೂ ನನಗೆ ಸಮಸ್ಯೆಯಾಗೇ ಉಳಿದಿದ್ಯಾ? ನನಗೂ ಸಾಕು, ಸಾಕಾಗೋಗಿದೆ. ದಯವಿಟ್ಟು ಇದಕ್ಕೊಂದು ಮುಕ್ತಿ ಹಾಡು ಗೌರಿ. ನೋಡು, ಈಗಲೂ ಏನು ಮಾತಾಡದೆ ಸುಮ್ಮನೆ ಇದೆಯಾ? ನಾನು ಹೇಳಿದ್ ನಿನಗೆ ಅರ್ಥ ಆಗ್ತಿದ್ಯೋ ಇಲ್ವೋ? ಮಾತಾಡು ಗೌರಿ. ಅಲ್ಲ ಮಹೇಶ, ಇಷ್ಟು ದಿನ ಆದ್ಮೇಲೆ ಫೋನ್ ಮಾಡಿದೀಯ, ನಿಗನ್ಸಿದ್ನೆಲ್ಲ ಹೇಳ್ತಿದ್ಯಾ. ಆದ್ರೆ ಒಂದೇ ಒಂದ್ ಮಾತು, ಒಂದೇ ಒಂದ್ ಮಾತು ಗೌರಿ, ಹೇಗಿದ್ಯಾ, ಚೆನ್ನಾಗಿದ್ಯಾ ಅಂತ ಕೇಳಲೇ ಇಲ್ವಲ್ಲ. ನನಗದೆಲ್ಲ ಬೇಕಾಗಿಲ್ಲ ಗೌರಿ. ಇಷ್ಟಕ್ಕೂ ನೀನ್ ಹೇಗಿದ್ರೆ ನನಗೇನಾಗ್ಬೇಕು? ನನಗೆ ನಾನ್ ಚೆನ್ನಾಗಿರ್ಬೇಕು, ನೀನ್ ಅದಕ್ಕೆ ದಾರಿ ಮಾಡಿಕೊಡ್ಬೇಕು. ನೀನು ಸತ್ಯ ಹೇಳ್ತಾ ಇರೋದ್ರಿಂದ ನಿನಗೆ ಸಂತೋಷ ಆಗ್ತಿರ್ಬೋದು, ಆದ್ರೆ ಅದು ನನಗೆ ಸಮಸ್ಯೆ ಆಗ್ತಿದೆ. ಇರೋ ವಿಷಯ ಹೇಳು, ಅದು ಹೇಗೆ ಹೇಳ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಹೇಳೋದು ನಿನ್ನ ಕರ್ತವ್ಯ. ಮೊದಲು ಅದನ್ನ ಮಾಡಿ ಮುಗಿಸು, ಇಲ್ಲ ಮುಂದೆ ಏನಾಗುತ್ತೆ ಅಂತ ನನ್ನ ಕೈಲಿ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನಾನು ಈ ವಿಷಯದಲ್ಲಿ ಯಾವುದೇ ರೀತಿ ಸಹಾಯ ಮಾಡೋದಕ್ಕೂ ಆಗೋದಿಲ್ಲ. ನಾನು ಏನು ಹೇಳಬೇಕು ಅದನ್ನು ಹೇಳಿ ಮುಗಿಸಿದ್ದೀನಿ. ಮುಂದೆ ಏನೇ ಇದ್ರೂ ಅದು ನಿಂತಲೇನೋ.